ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಇವತ್ತು ನಮ್ಮ ಚಾನೆಲ್ನಲ್ಲಿ ಕಿಡ್ಸ್ ಹೋಮ್ ಪ್ಲೇ, ಯಾವ ರೀತಿ ಮಕ್ಕಳಿಗೆ ಕ್ಲೇ ಮುಖಾಂತರ ಪದಗಳು, ನಂಬರ್ಸ್, ಶೇಪ್ಸ್ ಕಲಿಸೋದು ಎಂದು ನೋಡೋಣ. ನಾನು ಇಲ್ಲಿ ಕೆಮಿಕಲ್ ಕ್ಲೇಯನ್ನು ಬಳಸ್ತಾ ಇಲ್ಲ, ಬದಲಾಗಿ ಗೋಧಿ ಹಿಟ್ಟಿನಿಂದ ಕ್ಲೇ ಮಾಡ್ತಾ ಇದ್ದೀನಿ. ಇದನ್ನು ಕೆಮಿಕಲ್ ಫ್ರೀ ಅಂತಲೇ ಹೇಳಬಹುದು. ಇದನ್ನು ಮನೆಯಲ್ಲಿ ಹೇಗೆ ಸುಲಭವಾಗಿ ರೆಡಿ ಮಾಡಬಹುದು ಅನ್ನೋದನ್ನು ನೋಡೋಣ. ಇದನ್ನು ಮಾಡಲು 1 ಕಪ್ಪು ಗೋಧಿ ಹಿಟ್ಟು ಹಾಗೂ ಸ್ವಲ್ಪ ನೀರನ್ನು ತಗೊಂಡಿದ್ದೀನಿ. ನೀರು ಮತ್ತು ಗೋಧಿ ಹಿಟ್ಟನ್ನು ಮಿಕ್ಸ್ ಮಾಡಿ ಚಪಾತಿ ಹಿಟ್ಟಿನಂತೆ ಕಲಿಸಬೇಕು. ಕೈಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಸಣ್ಣ ಸಣ್ಣ ಉಂಡೆಯನ್ನು ಮಾಡಿಡಿ. ನಾನಿಲ್ಲಿ ಒಂದು ಸಣ್ಣ ಬೋರ್ಡನ್ನು ತಗೊಂಡಿದ್ದೀನಿ. ನೀವು ಬೇಕಾದರೆ ಪೇಪರ್ ಮೇಲೆ ಅಥವಾ ಎಕ್ಸಾಮ್ ಬೋರ್ಡ್ ಮೇಲೆ ಮಾಡಬಹುದು. ಈ ಹಿಟ್ಟಿನಿಂದ ಒಂದೊಂದೇ ಲೆಟರ್ಸನ್ನು ಕ್ರಿಯೇಟ್ ಮಾಡಬಹುದು. ಫಾರ್ ಎಕ್ಸಾಂಪಲ್, ABCD ಇಂಗ್ಲೀಷ್ ಲೆಟರ್ ಆಗಬಹುದು, ಅಥವಾ IE ಕನ್ನಡ ಅಕ್ಷರಗಳು, ಅಥವಾ ಡಿಫ್ರೆಂಟ್ ಶೇಪ್ಸ್, ಅಥವಾ ಡಿಫ್ರೆಂಟ್ ನಂಬರ್ಸನ್ನು ಕಲಿಬಹುದು. ಇದರಿಂದ ಮಕ್ಕಳಿಗೆ ಆಟ ಆಡಿದಂಗೂ ಆಗುತ್ತೆ, ಹಾಗೆಯೇ ಅಕ್ಷರ ಕಲಿತಾಗೇನೂ ಆಗುತ್ತೆ. ಮಕ್ಕಳಿಗೆ ರಜೆ ಇದ್ದಾಗ ಇಂತಹ ಆ್ಯಕ್ಟಿವಿಟಿ ಕೊಡುವುದು ಉತ್ತಮ. ಮನೆಯಲ್ಲಿ ಮೊಬೈಲ್, TV ನೋಡೋ ಬದಲು ಈ ರೀತಿ ಆ್ಯಕ್ಟಿವಿಟಿ ಮಾಡುವುದು ಒಳ್ಳೆಯದು. ಇಂತಹ ಆ್ಯಕ್ಟಿವಿಟಿ ಕೊಟ್ಟರೆ ಮಕ್ಕಳಂತೂ ತುಂಬ ಇಷ್ಟಪಟ್ಟು ಕಲಿತಾರೆ. ಅವರಿಗೆ ಮನೆಯಲ್ಲಿ ಟೈಮ್ ಸ್ಪೆಂಡ್ ಆಗೋದೇ ಗೊತ್ತಾಗಲ್ಲ. ಇದರಿಂದ ಯಾವುದೇ ಪಿಕ್ಚರ್ಸನ್ನು ಕ್ರಿಯೇಟ್ ಮಾಡಬಹುದು. ಈ ಐಡಿಯಾ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಎಲ್ಲರಿಗೂ ನಮಸ್ಕಾರ.